ರಂಜಿತದೊಂದಿಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದ್ಸಲ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ತುಂಬ ರಿಸ್ಕಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಒಂದು ಹೊಟ್ಟೆ ಟೈಟ್ ಆಗೋದು, ಅವರು ಹೊಟ್ಟೆ ಟೈಟ್ನೆಸ್ ತುಂಬಾ ಹೆವಿ ಆಗೋದ್ರಿಂದ ಕೆಲವೊಂದ್ಸಲ ಪೇಯ್ನ್ ಕೂಡ ಬರುತ್ತೆ. ಸೊ ಹಾಗಾದರೆ ಯಾವಾಗ ನಮಗೆ ಈ ಥರ ರಿಸ್ಕಿ ಅಂತ ಗೊತ್ತಾಗುತ್ತೆ, ಏನಿದು ಸಿಂಪ್ಟಮ್ಸು, ಕಾರಣಗಳೇನು, ಆಮೇಲೆ ಯಾವ ಥರ ನಾವು ಅದನ್ನ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು, ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳಿದ್ದೆ. ಹೊಟ್ಟೆ ಟೈಟ್ ಆಗೋದು ಎಕ್ಸ್ಪೆಷಲಿ ಥರ್ಡ್ ಟ್ರೈಮಿಸ್ಟರಲ್ಲಿ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೆಷಲಿ ಡೆಲಿವರಿ ಟೈಮಲ್ಲಿ ಈ ಥರ ಹೊಟ್ಟೆ ಟೈಟ್ ಆಗೋದು ಇನ್ನೂ ಜಾಸ್ತಿ ಅಂತಲೇ ಹೇಳ್ಬೋದು. 9 ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿ 37 ವೀಕ್ ಅದಾದಮೇಲೆ ತುಂಬ ದಿನದಲ್ಲಿ ಒಂದು 2-3 ಸಲ ಈ ಥರ ಆಗುತ್ತೆ. ಸೊ ಇದರಿಂದಾಗಿ ಒಂದೊಂದ್ಸಲ ಹೆವಿ ಸಿವಿಯರ್ ಪೇಯ್ನ್ ಆಗುತ್ತೆ ಲೋವರ್ ಅಬ್ಡಾಮಿನಲ್ಲಿ, ಅವರ ಹೊಟ್ಟೆ ಸುತ್ತ. ಕೆಲವೊಂದ್ಸಲ ಯಾವ ಥರ ಆಗುತ್ತೆ ಅಂತಂದರೆ ಬ್ರೀದಿಂಗ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ, ಅಷ್ಟು ಈ ಹೊಟ್ಟೆ ಟೈಟಾಗಿ ಪೇಯ್ನ್ ಆಗೋ ಅನ್ಕಂಫರ್ಟೇಬಲ್ ಆಗೋ ಚಾನ್ಸಸ್ಸು ಇರುತ್ತೆ ಪ್ರೆಗ್ನೆನ್ಸಿ ಮಹಿಳೆಯರು. ಸೊ ಕೆಲವೊಂದ್ಸಲ ಯಾಕೆ ಈ ಥರ ಆಗುತ್ತೆ ಅಂತಂದಾಗ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಎಸ್ಪೆಷಲಿ 9 ಮಂತಲ್ಲಿ ಯೂಟ್ರಸ್ ಆಲ್ರೆಡಿ ನಿಮಗೆ ಅದ ಸೈಜ್ ದೊಡ್ಡದಾಗ್ತಾ ಇರುತ್ತೆ, ಮಗು ಬೆಳವಣಿಗೆ ರ್ಯಾಪಿಡಾಗಿ ಗ್ರೋ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ನಿಮಗೆ ಈ ಥರ ಪ್ರೆಷರ್ ಬೀಳುವಂಥದ್ದು. ಸೊ ಹಾಗಾದರೆ ಹೊಟ್ಟೆ ಟೈಟ್ ಆಗೋದಕ್ಕೆ ಏನು ರೀಸನ್ ಅಂತಂದರೆ ಎಸ್ಪೆಷಲಿ ಥರ್ಡ್ ಟ್ರೈಮಿಸ್ಟ್ರಲ್ಲಿ ನಿಮಗೆ ಏನಾದರೂ ಡೆಲಿವರಿ ಹತ್ತಿರ ಬರ್ತಾ ಇದೆ ಅಂತಂದಾಗ ಈ ಥರ ಹೊಟ್ಟೆ ಟೈಟ್ ಆಗುತ್ತೆ, ಅವ್ರ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಈ ಥರ ಹೊಟ್ಟೆ ಟೈಟ್ ಆಗೋದು. ಸೊ ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ ಈ ಥರ ಹೊಟ್ಟೆ ಟೈಟ್ ಆಗಿದೆ ಅಂತಂದಾಗ, ಸಿವಿಯರ್ ಬ್ಯಾಕ್ ಪೇಯ್ನ್ ಇದೆ ಅಂತಂದಾಗ, ಅವ್ರ ಲೋವರ್ ಅಬ್ಡಾಮಿನಲ್ ಪೇಯ್ನ್ ಇದೆ ಅಂತಂದಾಗ ಇದು ಡೆಲಿವರಿ ಸಿಂಪ್ಟಮ್ಸ್ ಕೂಡ ಹೌದು ಥರ್ಡ್ ಟ್ರೈಮಿಸ್ಟರಲ್ಲಿ ಅವ್ರ 9 ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಂತಲೇ ಹೇಳ್ಬೋದು. ಇದು ಒಂದು. ಅದಲ್ಲದೆ ಈ 9 ಮಂತ್ ಅಲ್ಲದೆ ಕೆಲವೊಂದ್ಸಲ 7 ಮಂತ್ ಅವ್ರ 8 ಮಂತಲ್ಲೂ ಈ ಥರ ಆಗ್ಬೋದು. ಯಾಕೆಂದರೆ ಸಿವಿಯರ್ ಬೇಬಿ ಮೂಮೆಂಟ್ ಇದ್ದಾಗ, ಅವರ ಬೇಬಿ ಗ್ರೋತ್ ಜಾಸ್ತಿ ಇದ್ದಾಗ, ಕೆಲವರು ಬೇಬಿ ಗ್ರೋತು 3.5-4 kg ಇರುತ್ತೆ. ಸೊ ಆ ಥರ ಗ್ರೋತ್ ಜಾಸ್ತಿ ಇದ್ದಾಗ, ಅವ್ರ ವೆಯ್ಟ್ ಜಾಸ್ತಿ ಇದ್ದಾಗ ಈ ಥರ ಹೊಟ್ಟೆ ಟೈಟ್ ಆಗುತ್ತೆ. ಸೊ ಅದಾದಮೇಲೆ ಯೂಟ್ರಸ್ ಸೈಜ್ ಎನ್ಲಾರ್ಜ್ ಆಗುತ್ತೆ, ಅದಾದಮೇಲೆ ಯೂಟ್ರಸ್ ಎನ್ಲಾರ್ಜ್ ಆಗೋದ್ರಿಂದ ನಿಮ್ಮ ಲಂಗ್ಸ್ಗೆ ಪ್ರೆಷರ್ ಬೀಳುತ್ತೆ, ಇದರಿಂದಾಗಿ ಅದರೊಟ್ಟಿಗೆ ನಿಮ್ಮ ಹೊಟ್ಟೆ ಟೈಟ್ ಆಗೋದ್ರೊಟ್ಟಿಗೆ ಈ ಥರ ಬ್ರೀದಿಂಗ್ ಸಮಸ್ಯೆಗಳು ಅದೇ ರೀಸನ್ಗೆ ಆಗೋದು ಸಮಸ್ಯೆಗಳಾಗುತ್ತೆ. ಆ್ಯಂಡ್ ಇದರಿಂದಾಗಿ ನಿಮಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲು ಆಗ್ಬೋದು, ಪ್ಲಸ್ ಲೋವರ್ ಅಬ್ಡಾಮಿನಲ್ ಪೇಯ್ನು ಇರುತ್ತೆ. ಸೊ ಇದು ಒಂದು. ಅದಾದಮೇಲೆ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಆ ರೀಸನ್ ಏನು ಅಂತಂದಾಗ, ಕೆಲವರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಈ ಥರ ಒಂಥರ ಹೊಟ್ಟೆ ಟೈಟ್ ಆದಂಗೆ ಆಗುತ್ತೆ, ಆವಾಗ ಒಂಚೂರು ಯಾವುದಕ್ಕೂ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇನ್ನೂ ಕೆಲವೊಂದ್ಸಲ ಫಾಲ್ಸ್ ಲೇಬರ್ ಪೇಯ್ನ್ ಇದ್ದಾಗ ಈ ಥರ ಆಗುತ್ತೆ. ಸೊ ನಿಮಗೆ ಲೈಟಾಗಿ ಹೊಟ್ಟೆ ಟೈಟ್ ಆಗ್ತಾ ಇದೆ, ಲೋ ಅಬ್ಡಾಮಿನ ಲೈಟಾಗಿ ಪೇಯ್ನ್ ಆಗ್ತಾ ಇದೆ ಅಂದರೆ ಡೆಲಿವರಿ ಹತ್ತಿರ ಬರ್ತಾ ಇದ್ದಾಗ ಈ ಥರ ಫಾಲ್ಸ್ ಲೇಬರ್ ಪೇಯ್ನ್ ತುಂಬ ಕಾಮನ್ನು. ಇದರಿಂದಾಗಿ ಎಲ್ಲರೂ ಹೇಳ್ತಾರೆ ಡೆಲಿವರಿ ಪೇಯ್ನ್ ಆಗಿರ್ಬೋದು ಅಂತ ಒಂಚೂರು ಹೆದರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಆ ಥರ ಇರಲ್ಲ, ಕಂಟಿನ್ಯೂಸ್ ಆಗಿ ಹೊಟ್ಟೆ ಟೈಟ್ ಆಗ್ತಾ ಇದೆ ದಿನದಿಂದ 4-5 ಸಲ ಅಂತಂದಾಗ ಆವಾಗ ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡೋದು ಒಳ್ಳೆಯದು. ಆ್ಯಂಡ್ ಕಂಟಿನ್ಯೂಸ್ ಆಗಿ ನಿಮಗೆ ಪೇಯ್ನ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ನಿಜವಾದ ಡೆಲಿವರಿ ಪೇಯ್ನ್ ಆಗಿರ್ಬೋದು. ಸೊ ಆವಾಗಲೂ ಡಾಕ್ಟರ್ ಹತ್ರ ಭೇಟಿ ಮಾಡೋದು ಒಳ್ಳೆಯದು. ಸೊ ಹಾಗಾದರೆ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತಂದಾಗ, ಒಂದು ವೇಳೆ ನಿಮಗೆ ಸಿವಿಯರ್ ಆಗಿ ಹೊಟ್ಟೆ ಟೈಟ್ ಆಗ್ತಾ ಇದೆ 4-5 ಸಲ, ಕಾಂಟ್ರಾಕ್ಷನ್ ಅವ್ರ ಪುಷ್ ಥರ ಆಗ್ತಾ ಇದೆ, ಅವ್ರ ಹೆವಿ ವಾಟರ್ ಬ್ರೇಕ್ ಈ ಥರ ಏನಾದರೂ ಆಗ್ತಾ ಇದೆ ಅಂತಂದಾಗ ಆವಾಗ ಡೆಫಿನೆಟ್ ಆಗಿ ಅದು ಡೆಲಿವರಿ ಪೇಯ್ನ್ ಆಗಿರುತ್ತೆ. ಅವ್ರ ಡೆಲಿವರಿ ಟೈಮ್ ಹತ್ತಿರ ಬಂದಿದೆ ಅಂತ ಅರ್ಥ, ಆವಾಗ ಇಮಿಡಿಯೇಟ್ ಆಗಿ ಡಾಕ್ಟರನ್ನು ಭೇಟಿ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಕಂಟಿನ್ಯೂಸ್ ಆಗಿ ಹೆವಿ ಸಿವಿಯರ್ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಂದಾಗ ಆವಾಗಲೂ ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡಬೇಕು. ದಿನಕ್ಕೆ 4-5 ಸಲ ಈ ಥರ ಪದೇ ಪದೇ ಆಗ್ತಾ ಇದೆ ಆ್ಯಂಡ್ ಬ್ಲೀಡಿಂಗು ಆಗ್ತಾ ಇದೆ ಅಂತ ಏನಾದರೂ ಸಿಂಪ್ಟಮ್ಸ್ ನಿಮಗೆ ಕಾಣಿಸಿದಾಗ, ಸೊ ಆವಾಗಲೂ ಡಾಕ್ಟರ್ನ ಭೇಟಿ ಮಾಡಬೇಕು. ಕೆಲವೊಂದ್ಸಲ ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಕೆಲವೊಂದು ಸಮಸ್ಯೆಯಿಂದ ಈ ಥರ ಆಗುತ್ತೆ, ಸೊ ಆವಾಗಲೂ ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡೋದು ಒಳ್ಳೆಯದು. ಸೊ ಇದಿಷ್ಟು ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾವ ಥರ ಟಿಪ್ಸ್ನ ನಾವು ಫಾಲೋ ಮಾಡಬೇಕು ನಿಮಗೆ ಒಂಥರ ಟೈಟ್ ಆದಂಗೆ ಅನಿಸ್ತಾ ಇದೆ ಅಂತಂದರೆ, ಫಸ್ಟು ನೀವು ಬಾಡಿ ಹೈಡ್ರೇಷನ್ ಮಾಡೋದು ಒಳ್ಳೆಯದು, ಯಾಕಂದರೆ ಸ್ಕಿನ್ ಡ್ರೈನೆಸ್ಸಿಂದನೂ ಈ ಥರ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ದಿನದಿಂದ 4-5 ಲೀಟರ್ ಕೊಟ್ಟರೆ ನಿಮಗೆ ಬಾಡ್ರಿನೂ ಹೈಡ್ರೇಟ್ ಆಗೋ, ಆ ಡ್ರೈನೆಸ್ ಎಲ್ಲ ಕಡಿಮೆ ಆಗಿ ನಾರ್ಮಲ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀರು ಎಷ್ಟು ಕುಡಿತೀರಾ ಅಷ್ಟು ಪ್ರೆಗ್ನೆನ್ಸಿಯಲ್ಲಿ ತುಂಬ ಒಳ್ಳೆಯದು, ನಾನಾ ರೀಸನ್ಗಳಿಂದನೂ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು, ಆಮೇಲೆ ನಿಮಗೆ ಸ್ಕಿನ್ ಡ್ರೈನೆಸ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಇದೆಲ್ಲ ಪರಿಹಾರ ಮಾಡೋದು ಈ ನೀರಿನಿಂದನೇ. ಸೊ ಕಂಪಲ್ಸರಿಯಾಗಿ ಇವನ್ನ ಫ್ರೂಟ್ ಇಂಟೇಕ್ ಆಗಿರ್ಬೋದು, ಅವ್ರ ನೀರಿನ ಇಂಟೇಕ್ ತುಂಬಾ ಜಾಸ್ತಿ ಆಗಿರಬೇಕು. ಸೊ ಒಂದ್ವೇಳೆ ನಿಮ್ಗೆ ಈ ಥರ ಮಲಗಿದಾಗ ಈ ಥರ ಟೈಟ್ನೆಸ್ ಬರ್ತಾ ಇದೆ ಅಂತಂದರೆ ಪೊಸಿಷನ್ನ ಚೇಂಜ್ ಮಾಡೋದು, ಲೆಫ್ಟಿಂದ ರೈಟ್ ಸೈಡಿಗೆ ಮಲಗಿ, ಆಮೇಲೆ ಒಂದೊಂದ್ಸಲ ನಿಂತ್ಕೊಳ್ಳೋದು, ಒಂದೊಂದ್ಸಲ ಕೂತ್ಕೊಳ್ಳೋ, ಈ ಥರ ಪೊಸಿಷನ್ ನಾವು ಚೇಂಜ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಟೈಟ್ನೆಸ್ ಕಡಿಮೆ ಆಗಿದೆ ಅಂತಂದರೆ ಆವಾಗ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 3ನೇದು ನಿಮ್ಗೆ ಈ ಥರ ಹೊಟ್ಟೆ ಟೈಟ್ ಆಗ್ತಾ ಇದೆ ಅಂತಂದರೆ ಲೆಫ್ಟ್ ಸೈಡಿಗೆ ರೆಸ್ಟ್ ಮಾಡೋದ್ರಿಂದ,
ಸೊ ಆವಾಗ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಮಗುಗೂ ಇವನ್ ತಾಯಿಗೂ ತುಂಬಾ ಒಳ್ಳೆಯದು. ಸೊ ಆವಾಗ ಏನಾದರೂ ಚೇಂಜಸ್ ಆಗುತ್ತೆ ಅಂತ ನೋಡಬೇಕು. ಆ್ಯಂಡ್ ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಯಾವ ಥರ ಮಾಡ್ತೀವಿ, ತುಂಬ ಹೆವಿ ಆ್ಯಕ್ಟಿವಿಟಿ ಅಲ್ಲ, ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ಇವನ್ ಥರ್ಡ್ ಟ್ರೈಮಿಸ್ಟರ್ ಮಾಡೋದ್ರಿಂದ ನಿಮಗೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಪ್ಲಸ್ ನಿಮ್ಮ ಬಾಡಿನೂ ಹೆಲ್ದಿ ಆಗಿರುತ್ತೆ. ಸೊ ಇದಿಷ್ಟು ಟಿಪ್ಸ್ ಫಾಲೋ ಮಾಡೋದ್ರಿಂದ ಆಲ್ಮೋಸ್ಟ್ ಹೊಟ್ಟೆ ಟೈಟ್ ಆಗೋದನ್ನ ಕಡಿಮೆ ಆಗುತ್ತೆ ಅಂತ ಅನ್ಬೋದು. ಬಟ್ ಎಕ್ಸ್ಪೆಷಲಿ ಥರ್ಡ್ ಟ್ರೈಮಿಸ್ಟರಲ್ಲಿ 9 ಮಂತಲ್ಲಿ ಈ ಥರ ಟೈಟ್ ಆಗಿದೆ ಅಂತಂದರೆ ಅದು ಡೆಲಿವರಿ ಸಿಂಪ್ಟಮ್ಸು ಹೌದು, ಕರೆಕ್ಟಾಗಿ ನಾವು ಫಸ್ಟ್ ಬ್ಯಾಕ್ ಪೇನ್ ಇದೆಯಾ, ಇಲ್ಲಾಂದರೆ ಲೋವರ್ ಅಬ್ಡೋಮಿನಲ್ ಪೇನ್ ಇದೆಯಾ, ಇಲ್ಲಾಂತಂದರೆ ಕಾಂಟ್ರಾಕ್ಷನ್ ಥರ ಆಗ್ತಾ ಇದೆಯಾ, ವಾಟರ್ ಬ್ರೇಕ್ ಆಗ್ತಾ ಇದೆಯಾ, ಇಲ್ಲಾಂದರೆ ಬ್ಲೀಡಿಂಗ್ ಆಗ್ತಾ ಇದೆಯಾ, ಈ ಥರದ್ದೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಸೊ ಡೆಲಿವರಿ ಚಾನ್ಸಸ್ ಇದೆಯಾ ಅಂತ ಈ ಥರ ಪ್ರಿಡಿಕ್ಷನ್ ಮಾಡ್ಕೊಂಡು ಹೋದರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದರೆ ನಾನು ಏನೇ ವೀಡಿಯೋ ಹಾಕೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.